ನಿರಂತರ ಮಳೆಗೆ ಗೊರೂರಿನ ಹೇಮಾವತಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಸನದ ಜೀವನಾಡಿ ಹೇಮಾವತಿ ಡ್ಯಾಂಗೆ ಜನಸಾಗರವೇ ಹರಿದು ಬರ್ತಾ ಇದೆ. 2 ವರ್ಷಗಳ ಬಳಿಕ ಹೇಮಾವತಿ ಜಲಾಶಯ ತುಂಬಿದೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಸನ ತಾಲೂಕಿನ ಗೊರೂರು ಸಮೀಪವಿರುವಂತಹ ಜಲಾಶಯ ಇದು. 2 ವರ್ಷಗಳ ಬಳಿಕ ತುಂಬಿದೆ ಇದು. ಹೀಗಾಗಿ ಹೇಮಾವತಿ ಡ್ಯಾಂನ ವೀಕ್ಷಣೆ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇದು ಹಾಸನದ ಜೀವನಾಡಿ ಆಗಿದೆ ಹೇಮಾವತಿ ಜಲಾಶಯ. ಹೀಗಾಗಿ ಆ ಡ್ಯಾಂಗೆ ಹೆಚ್ಚಿನ ಜನರೇ ಬಂದು ಅಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಹೇಮಾವತಿ ಜಲಾಶಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. 2922 ಅಡಿ ಗರಿಷ್ಠ ಸಾಮರ್ಥ್ಯದ ಇರುವಂತಹ ಜಲಾಶಯ ಇದು. ಇಂದು 2921 ಅಡಿ ನೀರು ಸಂಗ್ರಹವಾಗಿದೆ ಈಗಾಗಲೇ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಾವು ಲಾಸ್ಟ್ ವೀಕ್ ದುಬೈಯಿಂದ ಇಲ್ಲಿಗೆ ಬಂದಿದ್ದು, ಇದು ಸ್ಪೆಷಲ್ ವಿಸಿಟ್ ಇಲ್ಲಿ ನೋಡೋಕ್ಕೆ. ಇದು ಶನಿವಾರದಿಂದ ನೀರು ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಇವತ್ತು ಮಾಡ್ತೇನೆ. ಚೆನ್ನಾಗಿದೆ, ತುಂಬ ವಂಡರ್ಫುಲ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ವೀಕ್ ದುಬೈಯಿಂದ ಇಲ್ಲಿಗೆ ಬಂದಿದ್ದು, ಇದು ಸ್ಪೆಷಲ್ ವಿಸಿಟ್ ಇಲ್ಲಿ ನೋಡೋಕ್ಕೆ. ಇದು ಶನಿವಾರ ತುಂಬ ಖುಷಿ ಆಗ್ತಿದೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಸನಿಂದ ಕೊಡಗಿನಿಂದ ಎಲ್ಲರೂ ಬರಬೇಕು. ನಾವು ಸೋಮರಪೇಟೆ ತಾಲೂಕಿಂದ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ, ನೀವೇ ನೋಡ್ತಾ ಇರ್ಬೋದು. ಒಂಥರ ರೋಮಾಂಚನ ಆಗ್ತಿದೆ. 2-3 ವರ್ಷ ಆಯಿತು ಈ ಥರ ನಾವು ನೋಡಿ, ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಬರಬೇಕು ಇಲ್ಲೇ. ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ನೀವು ಬನ್ನಿ. ನಿರಂತರ ಮಳೆಗೆ ಗೊರೂರಿನ ಹೇಮಾವತಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಸನದ ಜೀವನಾಡಿ ಹೇಮಾವತಿ ಡ್ಯಾಂಗೆ ಜನಸಾಗರವೇ ಹರಿದು ಬರ್ತಾ ಇದೆ. 2 ವರ್ಷಗಳ ಬಳಿಕ ಹೇಮಾವತಿ ಜಲಾಶಯ ತುಂಬಿದೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಸನ ತಾಲೂಕಿನ ಗೊರೂರು ಸಮೀಪವಿರುವಂತಹ ಜಲಾಶಯ ಇದು. 2 ವರ್ಷಗಳ ಬಳಿಕ ತುಂಬಿದೆ ಇದು. ಹೀಗಾಗಿ ಹೇಮಾವತಿ ಡ್ಯಾಂನ ವೀಕ್ಷಣೆ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇದು ಹಾಸನದ ಜೀವನಾಡಿ ಆಗಿದೆ ಹೇಮಾವತಿ ಜಲಾಶಯ. ಹೀಗಾಗಿ ಆ ಡ್ಯಾಂಗೆ ಹೆಚ್ಚಿನ ಜನರೇ ಬಂದು ಅಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಹೇಮಾವತಿ ಜಲಾಶಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. 2922 ಅಡಿ ಗರಿಷ್ಠ ಸಾಮರ್ಥ್ಯದ ಇರುವಂತಹ ಜಲಾಶಯ ಇದು. ಇಂದು 2921 ಅಡಿ ನೀರು ಸಂಗ್ರಹವಾಗಿದೆ ಈಗಾಗಲೇ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ವೀಕ್ ದುಬೈಯಿಂದ ಇಲ್ಲಿಗೆ ಬಂದಿದ್ದು, ಇದು ಸ್ಪೆಷಲ್ ವಿಸಿಟ್ ಇಲ್ಲಿ ನೋಡೋಕ್ಕೆ. ಇದು ಶನಿವಾರದಿಂದ ನೀರು ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಇವತ್ತು ಮಾಡ್ತೇನೆ. ಚೆನ್ನಾಗಿದೆ, ತುಂಬ ವಂಡರ್ಫುಲ್, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ವೀಕ್ ದುಬೈಯಿಂದ ಇಲ್ಲಿಗೆ ಬಂದಿದ್ದು, ಇದು ಸ್ಪೆಷಲ್ ವಿಸಿಟ್ ಇಲ್ಲಿ ನೋಡೋಕ್ಕೆ. ಇದು ಶನಿವಾರ ತುಂಬ ಖುಷಿ ಆಗ್ತಿದೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಸನಿಂದ ಕೊಡಗಿನಿಂದ ಎಲ್ಲರೂ ಬರಬೇಕು.
ನಾವು ಸೋಮರಪೇಟೆ ತಾಲೂಕಿಂದ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ, ನೀವೇ ನೋಡ್ತಾ ಇರ್ಬೋದು, ಒಂಥರ ರೋಮಾಂಚನ ಆಗ್ತಿದೆ. 2-3 ವರ್ಷ ಆಯಿತು ಈ ಥರ ನಾವು ನೋಡಿ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಬರಬೇಕು ಇಲ್ಲಿ, ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ನೀವು ಬನ್ನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.